ಧಾರವಾಡ ಕೆಸಿಡಿ ಕಾಲೇಜಲ್ಲಿ ಶೂಟ್ ಮಾಡಿದ್ರಿ. ಆ ಒಂದು ಕಾಲೇಜು ಪ್ರಿ ಇಂಡಿಪೆಂಡೆನ್ಸ್ ಕಟ್ಟಿರುವಂತಹ ಬ್ರಿಟಿಷ್ ಕಾಲದ ಕಾಲೇಜು, ಕಥೆಗೆ ಅದು ಬೇಕಿತ್ತು ಅಂತ ಹುಡುಕೊಂಡು ಹೋಗಿ ಮಾಡಿದ್ದ ಅಥವಾ ಮಾಡರ್ನ್ ಕಾಲೇಜಲ್ಲಿ ಮಾಡ್ಬೋದಿತ್ತು ಅಂತ? ನನಗೆ ಮಾಡರ್ನ್ ಕಾಲೇಜಸ್ ಯಾವುದೇ ಇವತ್ತು ನೋಡಿದ್ರು ನಿಮಗೆ ಆ ಒಂದು ಎಜುಕೇಷನ್ ಆ ಡಿವೈನ್ ಫೀಲ್ ಇಲ್ಲ. ಎಲ್ಲ ಕಾಂಪ್ಲೆಕ್ಸ್ಗಳ ಥರ ಇದ್ದಾವೆ ಈಗಿರೋ ಕಾಲೇಜ್ಗಳು ಸಿಟೀಲಿ ಎಸ್ಪೆಷಲಿ ನೀವು ನೋಡಿದ್ರೆ. ನಮಗೊಂದು ಹೆರಿಟೇಜ್ ಬಿಲ್ಡಿಂಗ್ ಬೇಕಿತ್ತು, ಬಿಕಾಸ್ ಕತೆಗೆ ಅದು ಪೂರಕವಾಗಿತ್ತು, ಅಂದರೆ ಒಂದು ಲೆಗಸಿ ಇರುವಂಥ ಒಂದು ಕಾಲೇಜ್ ಬೇಕಿತ್ತು ನಮಗೆ ಕತೆಯಲ್ಲೇ. ಸೊ ಆಗ ನಾವು ಸ್ಕೌಟ್ ಮಾಡ್ತಾ ಹೋದಾಗ, ರೆಕಿ ಮಾಡ್ತಾ ಹೋದಾಗ ಪೂನಾಲೂ ನೋಡಿದ್ವಿ ಒಂದು ಕಾಲೇಜು, ಆಮೇಲೆ ಡೆಲ್ಲಿಲಿ ಒಂದು ಕಾಲೇಜ್ ನೋಡಿದ್ವಿ, ಮತ್ತು ಕರ್ನಾಟಕದಲ್ಲಿ ಸುಮಾರು ಭಾಗದಲ್ಲಿ ನೋಡಿದ್ವಿ. ಬಟ್ ನಮಗೆ ತುಂಬ ಈಸಿ ಅನಿಸಿದ್ದು ಧಾರವಾಡ ಯೂನಿವರ್ಸಿಟಿ. ಆಮೇಲೆ ತುಂಬ ಹೆಮ್ಮೆ ಏನಂದರೆ ಆ ಯೂನಿವರ್ಸಿಟಿಯಲ್ಲಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಆರು ಜನ ಅಲ್ಲಿ ಓದಿದ್ದಾರೆ. ಸೊ ಜೊತೆಗೆ ನೀವು ಹೇಳ್ದಂಗೆ ಅದೊಂದು ಹೆರಿಟೇಜ್, ಬ್ರಿಟಿಷ್ ರೈಲ್ವೆ ಸೌತ್ಗೆ ಅದು ರೈಲ್ವೆಗೆ ಹೆಡ್ ಆಫೀಸ್ ಆಗಿತ್ತಂತೆ. ಆ ಭಾಗದಲ್ಲಿ 40 ದಿನ ಮಾಡಿದ್ವಿ. ಮೈಸೂರು ಮಹಾರಾಜ ಕಾಲೇಜಲ್ಲಿ 25-30 ದಿನ ಮಾಡಿದ್ವಿ. ಒಂದು 70 ದಿನಗಳ ಕಾಲ ಸುಮಾರು ಒಂದು 450 ಜನ ಕ್ರೂ, ಅದರಲ್ಲಿ ಒಂದು 200 ಜನ ಆಡಿಷನ್ ಮಾಡಿದ್ವಿ ಸ್ಟೂಡೆಂಟ್ಸ್ನ, ಅಂದರೆ ಸ್ಕ್ರೀನಿಗೆ ಫ್ರೆಶ್ ಇರಲಿ ಅಂತ. ಸೊ ಒಂದು 200 ಜನ